ಇವ್ರು ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾರೆ? ಹಲೋ, ಬೇಗ ನಮ್ಮ ಮನೆಗೆ ಬನ್ನಿ. ಶಿರೇಷ್ಟ ಜ್ವರ ಬಂದು ಪ್ರಜ್ಞೆ ತಪ್ಪಿ ಮಲಗ್ಬಿಟ್ಟಿದ್ದಾಳೆ. ಹೇಳ್ತಿಲ್ಲ, ದಯವಿಟ್ಟು ಬೇಗ ಬನ್ನಿ. ಆಯ್ತು, ನಾನೀಗ್ಲೇ ಬಂದೆ. ಪ್ಲೀಸ್ ನೀ ಕೇಳ. ಮಾಯಾ, ನನಗೊಂದು ಅರ್ಜೆಂಟ್ ಕಾಲ್ ಬಂತು, ಪೇಷಂಟ್ನ ನೋಡ್ಬೇಕು. ನಾನು ಹೋಗಿ ಬೇಗ ಬಂದ್ಬಿಡ್ತೀನಿ, ಓಕೆ? ನಿಖಿಲ್, ಎಲ್ಲಿ ಹೋಗ್ತಿದ್ಯಾ? ಅದು ಇಷ್ಟೊತ್ತಲ್ಲಿ ಶ್ರೇಷ್ಠಂಗ್ ಹುಷಾರಿಲ್ಲ ಅಂದ್ರೆ ಸುಮ್ಮನೆ ಟೆನ್ಷನ್ ಆಗ್ತಾಳೆ. ಅದು ಪೇಷಂಟ್ಗೆ ಎಮರ್ಜೆನ್ಸಿ ಇದೆಯಂತೆ, ಸೊ ನಾನು ಹೋಗ್ಲೇಬೇಕು. ಬೇಗ ಬಂದ್ಬಿಡ್ತೀನಿ ಮಾಯಾ. ಸರಿ ಸರಿ, ಹುಷಾರು, ಬೇಗ ಬಾ. ಓಕೆ, ಬಾಯ್. ಮೊಮ್ಮಗಳನ್ನ ಬೇಗ ಹುಷಾರು ಮಾಡಿ. ನಾನು ನಿಮ್ ಜೊತೆ ನಡ್ಕೊಂಡಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಇವಳನ್ನ ಈ ಸ್ಥಿತಿಯನ್ನ ನೋಡಕ್ಕಾಗ್ತಿಲ್ಲ. ಸರ್ ಪ್ಲೀಸ್ ಡೋಂಟ್ ವರಿ, ನಾನು ಯಾವ್ದನ್ನು ಮನ್ಸಕ್ ತಗೊಂಡಿಲ್ಲ. ಶ್ರೇಷ್ಠ ಪುಟ್ಟಾಗಿ ಏನೂ ಆಗಲ್ಲ, ನಾನು ಬಂದಿದ್ದೀನಲ್ಲ, ನಾನು ನೋಡ್ಕೊಂತೀನಿ. ಅಲ್ಲ, ಹುಟ್ಟಿಗೆ ನೋವು ಆಗುತ್ತೆ. ಸರ್ ಹುಟ್ಟಿಗೇನೂ ಆಗಲ್ಲ, ಅವಳಿಗೋಸ್ಕರನೇ ಇದೆಲ್ಲ ಮಾಡ್ತಿರೋದು. ಏನು ಆಗಿಲ್ಲ ತಾನೆ, ಬೇಗ ಹುಷಾರಾಗ್ತಾಳಲ್ವಾ? ಈಗ ತಾನೆ ಇಂಜೆಕ್ಷನ್ ಕೊಟ್ಟಿದ್ದೀನಲ್ಲ ಸರ್, ಬೆಳಿಗ್ಗೆ ಅಷ್ಟರಲ್ಲಿ ಹುಷಾರಾಗ್ತಾಳೆ. ಚೆನ್ನಾಗೇ ಇದ್ಲ, ಅದು ಯಾಕೆ ಇದ್ದಕ್ಕಿದ್ದಾಗೆ ಹೀಗಾಯ್ತು ಅಂತ ಗೊತ್ತಾಗ್ತಿಲ್ಲ. ಸರ್ ಒಂದು ಸ್ವಲ್ಪ ಒದ್ದೆ ಬಟ್ಟೆ ಥರ ಕೇಳ್ತೀರಾ? ಹ್ಞೂ. ಬೇಗ ಬೇಗ. ಅದೇನಂದ್ರೆ ಅಪ್ಪಾಜಿ, ಮೆಂಟ್ಲಿ ಅವಳು ತುಂಬಾ ಅನ್ಸ್ಟೇಬಲ್ ಆಗಿರೋದ್ರಿಂದ ಈ ತರ ಪ್ರಜ್ಞೆ ತಪ್ಪಿದ್ದಾಳೆ. ಐ ಮೀನ್, ಮೆಂಟ್ಲಿ ಅವಳಿಗೆ ಒಂದ್ ಸ್ವಲ್ಪ ಇಷ್ಟ ಆಗದಿರೋದು ಮನೇಲಾದ್ರೂ ಈ ತರ ಆಗೋ ಚಾನ್ಸಸ್ ಇದೆ. ಸೊ
ಅವಳಗ್ ಬೇಜಾರಾಗೋ ತರ ದಯವಿಟ್ಟು ನಡ್ಕೋಬಿಡಿ, ಹುಷಾರಾಗಿ ನೋಡ್ಕೊಳ್ಳಿ. ಸರಿ. ಹಾಗೆ ಈ ಟ್ಯಾಬ್ಲೆಟ್ ಕುಡಿ ಅಪ್ಪಾಜಿ, ಬೆಳಿಗ್ಗೆ ತಿಂಡಿಗೆ ಮುಂಚೆ ಕೊಟ್ರೆ ಸಾಕು, ಶಿ ವಿಲ್ ಬಿ ಫೈನ್. ಸರಿ, ನಾನಿನ್ನ ಬರ್ತೀನಿ. ಬನ್ನಿ. ಸರ್, ಆಗ್ಲೇ ನಿಮ್ಗೆ ನಾನು ಕಾಲ್ ಮಾಡಿದ್ದೆ ಶ್ರೇಷ್ಠ ಬಗ್ಗೆ ವಿಚಾರಿಸೋದಕ್ಕೆ ಅಂತ. ಈ ಮಗುಗೆ ಏನೂ ತೊಂದರೆ ಆಗಿದೆ ಅಂತ ಅಲ್ಲಿ ಮಾಯಾ ಭಯ ಪಡ್ತಿದ್ಲು. ಕೇವಲ ಒಂದು ತಾಯಿಗೆ ಮಾತ್ರ ಸರ್ ಮಗುವಿನ ನೋವು ಏನಂತ ಗೊತ್ತಾಗುತ್ತೆ. ನೋಡಿ, ಯಾರು ಎಷ್ಟು ದೂರ ಇದ್ದಾರೆ ಅಂತ ಮುಖ್ಯ ಅಲ್ಲ ಸರ್, ಇದು ತಾಯಿ ಮಕ್ಕಳ ಬಾಂಡಿಂಗ್. ಅಂದ್ರೆ ನಾನು ಹೇಳಿದ್ ನಿಮಗೆ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಗುಡ್ ನೈಟ್ ಸರ್. ಎಷ್ಟು ದಿನ ಬದುಕಿರ್ತೀನಿ ಅಂತ ನನಗೆ ಗೊತ್ತಿಲ್ಲ ಮಗಳೇ. ನಾನಿದ್ದಷ್ಟು ದಿನ ನಿನ್ನ ಮಗಳನ್ನ ಹುಷಾರಾಗಿ ನೋಡ್ಕೋತೇನೆ. ಆಮೇಲೆ ನಿನ್ನ ಮಗಳನ್ನ ನೋಡ್ಕೋಬೇಕಾಗಿತ್ತು ಧರ್ಮೇಂದ್ರ ಮತ್ತೆ ಯಾಮಿನಿ. ಅವ್ರು ಬಿಟ್ರೆ ಬೇರೆ ಯಾರು ನನಗೆ ನಂಬಿಕಸ್ತರು ಕಾಣಿಸ್ತಾ ಇಲ್ಲ. ಶ್ರೇಷ್ಠ ಪುಟ್ಟಿನ ಅವರು ಚೆನ್ನಾಗಿ ನೋಡ್ಕೋತಾರೆ ಅಂತ ನಾನು ನಂಬಿದ್ದೀನಿ. ಇವತ್ತು ಧರ್ಮೇಂದ್ರ ಮತ್ತೆ ಯಾಮಿನಿ ನಮ್ಮ ಶ್ರೇಷ್ಠ ಪುಟ್ಟಿಗೆ ಸರಿಯಾದ ಗಾರ್ಡಿಯನ್ ಅಂತ ಲೀಗಲ್ ಆಗಿ ಲಾಯರ್ ಇಂದ ಕನ್ಫರ್ಮ್ ಆಗುತ್ತೆ. ನಿನ್ನಲ್ಲಿಂದನೇ ನಿನ್ನ ಮಗಳಿಗೆ ಆಶೀರ್ವಾದ ಮಾಡಿ ಸರಿಯಾದ ದಾರಿಯಲ್ಲಿ ನಡೆಸು. ನಮ್ಮ ಶ್ರೇಷ್ಠ ಬುಟ್ಟಿ ಯಾವಾಗಲೂ ಚೆನ್ನಾಗಿರಬೇಕು ಮಗಳೇ. ರಾತ್ರಿ ನೋಡಿದ್ರೆ ಬಿಸಿ ಹಾಲು ಮುಖದ ಮೇಲೆ ಹಾಕಿದಾಳೆ. ಈಗ ಈ ತಟ್ಟೆಲಿರೋ ಅನ್ನನೂ ಚಲ್ತಾಳೋ ಏನೋ. ಇವ್ರು ಎಷ್ಟು ಸರಿ ಹೇಳಿದ್ರು ಕೇಳಲ್ಲ, ಪ್ರತಿ ಸಲ ನನ್ನನ್ನೇ ಬಲಿ ಮಾಡ್ತಾರೆ. ಇವತ್ತು ಒಂದು ದಿನ ತಾನೇ ತಡ್ಕೋತೀನಿ, ಆಮೇಲೆ ಎಲ್ಲ ಸೇರಿಸಿ ಸರಿಯಾಗಿ ಮಾಡ್ತೀನಿ ಈ ರಾಕ್ಷಸಿಗೆ. ಶ್ರೇಷ್ಠ ಪುಟ್ಟ, ಅರೇ
ಎದ್ದಾಗ್ಲೇ ರೆಡಿ ಆಗ್ಬಿಟ್ಟಿದ್ಯಾ? ನಾನೇ ಬಂದು ಸ್ನಾನ ಮಾಡಿಸಿ ರೆಡಿ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸರಿ ಸರಿ ಬಾ ಕೂತ್ಕೋ. ಡಾಕ್ಟರ್ ನಿಖಿಲ್ ಅಂಕಲ್ಲು ಟಿಫನಿಗೆ ಮುಂಚೆ ಟ್ಯಾಬ್ಲೆಟ್ ತಗೊಳ್ಳೋದಕ್ಕೆ ಹೇಳಿದ್ದಾರಲ್ಲ, ತಗೋ. ಆ ಹಾ, ಜಾಣ ಮರಿ, ಬೇಗ ಹುಷಾರಾಗ್ತೀಯಾ? ಸರಿ, ಈಗ ತಿಂಡಿ ತಿಂತೀಯಾ? ನಾನೇ ನಿನಗೆ ತಿಂಡಿ ತಿನ್ನಿಸ್ತೀನಿ, ಓಕೆ? ನೀನ್ ಯಾಕೇನೇನೋ ಚಿಂತೆ ಮಾಡಿ ನಿನ್ನ ಆರೋಗ್ಯನ ಹಾಳ್ ಮಾಡ್ಕೋತೀಯ. ಇನ್ ಮುಂದೆ ನಾನ್ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ, ನನ್ ಸ್ವಂತ ಮಗಳ ತರ ನೋಡ್ಕೋತೀನಿ. ಏನ್ ಕೇಳಿದ್ರು ಕೊಡಿಸ್ತೀನಿ, ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ. ಹಾ, ಐಸ್ ಕ್ರೀಮ್ ತಿನ್ನೋಣ, ಹೊರಗ್ ಹೋಗಿ ಆಟಾಡ್ಕೊಂಡ್ ಬರೋಣ, ಚೆನ್ನಾಗಿ ಎಂಜಾಯ್ ಮಾಡೋಣ, ಸರಿನಾ? ಯಾಕ್ ಶ್ರೇಷ್ಠ ಪುಟ್ಟ, ನಿನಗ್ ನನ್ ಮೇಲೆ ನಂಬಿಕೆ ಇಲ್ವಾ? ಸರಿ, ಈಗ ನೋಡು, ನೆನ್ನೆ ನೀನ್ ನನ್ ಮೇಲೆ ಬಿಸಿ ಬಿಸಿ ಹಾಲ್ ಚೆಲ್ದೆ, ನಾನೇನಾದ್ರೂ ನಿನಗ್ ಬೈದ್ನಾ? ಇಲ್ಲ ತಾನೆ. ಇನ್ ಮುಂದೆ ಹಾಗೆ ನೀನ್ ಏನ್ ಮಾಡಿದ್ರು ನಾನ್ ನಿನ್ನ ಬೈಯಲ್ಲ. ಮೊದ್ಲು ನನಗೆ ಬುದ್ಧಿ ಇರ್ಲಿಲ್ಲ, ಅದಕ್ಕೆ ನಾನ್ ನಿನಗ್ ಕಾಟ ಕೊಟ್ಟೆ. ಆದ್ರೆ ಈಗ ನನಗೆ ಚೆನ್ನಾಗಿ ಬುದ್ಧಿ ಬಂದಿದೆ. ಇನ್ನು ನಿನಗೆ ಹೇಗ್ ಅರ್ಥ ಮಾಡಿಸ್ಲಿ? ಹಾ, ನಿನ್ನ ಆ ಮಾಯಾಗಿಂತ ನಾನು ಚೆನ್ನಾಗಿ ನೋಡ್ಕೋತೀನಿ, ರಾಣಿ ಥರ ನೋಡ್ಕೋತೀನಿ, ಓಕೆನಾ? ಎಲ್ಲೇ ಆನು ಜಾಣವರಿ, ತಿನ್ನು ತಿನ್ನು, ಬೇಗ ತಿನ್ನು. ಸದ್ಯ ಕುರಿ ಹಳ್ಳಕ್ ಬೀಳಕ್ ರೆಡಿ ಆಗ್ತಾ ಇದೆ. ಹೇಗೋ ನನ್ನ ಮಾತಿಗೆ ಕನ್ವಿನ್ಸ್ ಆದ್ಲು ಅನ್ಸುತ್ತೆ. ನಮಸ್ಕಾರ ಸರ್. ನಮಸ್ತೆ, ನೀವು ಬಂದಿದ್ದು ಒಳ್ಳೆದಾಯ್ತು. ಈಗ ಇಡೀ ಆಸ್ತಿ ಅಹಲ್ಯ ಮತ್ತು ಶ್ರೇಷ್ಠನ ಹೆಸರಲ್ಲಿ ಇರೋದ್ರಿಂದ ಈಗ ಶ್ರೇಷ್ಠನ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆದರೆ ಶ್ರೇಷ್ಠ ಬಹಳ ಚಿಕ್ಕವಳಾದ್ರಿಂದ ಅವಳನ್ನ ಯಾರು ಅತ್ಯಂತ ಪ್ರೀತಿಯಿಂದ ನೋಡ್ಕೊಳ್ತಾರೋ ಅವ್ರನ್ನ ಗಾರ್ಡಿಯನ್ ಆಗಿ ಮಾಡಿ ಇಡೀ ಆಸ್ತಿಯ ಪವರ್ ಆಫ್ ಅಟಾರ್ನಿನ ಅವ್ರಿಗೆ ಕೊಡಬೇಕಾಗತ್ತೆ. ದೇವರಾಯರೇ, ಈಗ ನೀವು ಆ ಮಗುಗೆ ಗಾರ್ಡಿಯನ್ ಆಗಿರ್ತೀರಾ ಅಥವಾ ಅವಳ ಅಪ್ಪ ಅಮ್ಮ ಇವ್ರ ಗಾರ್ಡಿಯನ್ ಆಗಿರ್ತಾರ? ಲಾಯರ್ ಸಾಹೇಬ್ರೆ, ನನಗೂ ವಯಸ್ಸಾಗ್ತಾ ಬಂತು, ಎಷ್ಟು ದಿನ ಇರ್ತೀನ ಅಂತ ನನಗೂ ಗೊತ್ತಿಲ್ಲ. ಈ ಮಗುಗೆ ನನ್ನನ್ನು ಬಿಟ್ಟು ಬೇರೆ ಯಾರಾದರೂ ಇದ್ದಾರೆ ಅಂದರೆ ಅವಳ ಅಪ್ಪ ಅಮ್ಮ. ನಾನು ಹೋದ್ಮೇಲೂ ಕೂಡ ಅವಳನ್ನು ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ನಂಬಿಕೆ ಇದೆ.
ಅದು ಅಲ್ಲದೆ ಮಕ್ಕಳನ್ನ ತಂದೆ ತಾಯಿ ಅಲ್ಲದೆ ಬೇರೆ ಇನ್ಯಾರು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ? ಹಾಗಾಗಿ ಶ್ರೇಷ್ಠ ಪುಟ್ಟಿಗೆ ಗಾರ್ಡಿಯನ್ ಆಗಿ ಇವರೇ ಇರಲಿ ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಮಾವ, ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಜವಾಬ್ದಾರಿನ ಹೊರಿಸ್ತಾ ಇದ್ದೀರಾ. ಖಂಡಿತ ನಾವು ನಿಮ್ಮ ನಂಬಿಕೆನ ಉಳಿಸ್ಕೊಳ್ತೀವಿ. ಹೌದು ಅಪ್ಪಾಜಿ, ಇಷ್ಟು ದಿನ ನಮ್ಮ ಜೀವನದಲ್ಲಿ ಏನೇನೋ ಆಗೋಯ್ತು, ಯಾರ್ಯಾರೋ ಬಂದು ಹೋಗಿದ್ರು, ಈಗೆಲ್ಲ ಒಳ್ಳೇದೇ ಆಗ್ತಿದೆ. ನಾವು ಶ್ರೇಷ್ಠನ ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ಏನೇ ಆಗ್ಲಿ, ತಂದೆ ತಾಯಂದ್ರಿಗೆ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರುತ್ತೆ, ಅದು ಸಾಮಾನ್ಯ ಕೂಡ. ಆದ್ರೆ ಬೇರೆ ಈ ಕೇಸಲ್ಲಿ ಹಾಗಲ್ಲ, ಯಾಕೆಂದ್ರೆ ಧರ್ಮೇಂದ್ರ ಅವ್ರಿಗೆ ಇವರು ಎರಡನೇ ಪತ್ನಿ. ಹಾಗಾಗಿ ಶ್ರೇಷ್ಠನ ಒಪ್ಪಿಗೆ ಬೇಕೇ ಬೇಕು. ಯಾಕೆಂದ್ರೆ ಮಗುವಿನ ಮನಸ್ಸಲ್ಲಿ ಮಲ್ತಾಯಿ ಬಗ್ಗೆ ಯಾವ ಅಭಿಪ್ರಾಯ ಇದೆಯೋ ಏನೋ ಯಾರಿಗೆ ಗೊತ್ತು. ಅದನ್ನ ನಾವು ತಿಳ್ಕೋಬೇಕು. ಅದಕ್ಕೋಸ್ಕರ ಮಗುನ ಒಂದ್ಸತಿ ಕರೆಸ್ಬಿಡಿ, ಆಕೆ ಒಪ್ಪಿಗೆನೂ ನಾವು ಪಡ್ಕೊಂಡ್ಬಿಡೋಣ. ಈ ಕೇಸಲ್ಲಿ ಮಗು ಒಪ್ಪಿಗೆ ಬಹಳ ಇಂಪಾರ್ಟೆಂಟು. ಯಾಕೆಂದ್ರೆ ಮುಂದೆ ಮಗುಗೆ ಯಾವುದಾದ್ರೂ ತೊಂದರೆ ಆಗ್ಬಿಟ್ರೆ ತೊಂದರೆ ಆಗ್ಬಾರ್ದಲ್ವಾ? ಸರಿ, ಹಾಗೆ ಆಗಲಿ. ಯಾಮಿನಿ, ರೆಸ್ಟ್ ಪುಟ್ಟಿನ ಕರ್ಕೊಂಬ. ಸರಿ ಅಪ್ಪಾಜಿ. ಮಾಯಾ, ಗುಡ್ ಮಾರ್ನಿಂಗ್. ಕಾಫಿ ತಗೋ ಮಾಯಾ, ನಾನೇ ಮಾಡಿದ್ದು. ಹೇಗಿದೆ ಅಂತ ಟೆಸ್ಟ್ ಮಾಡಿ ಹೇಳು. ನೀನ್ಯಾಕೆ ಇಷ್ಟೊಂದು ತೊಂದರೆ ತಗೊಳಕ್ ಹೋದೆ? ಮಾಯಾ, ನಿನ್ ವಿಷಯದಲ್ಲಿ ನನಗೆ ತೊಂದರೆ ಅಂತ ಯಾವತ್ತೂ ಅನ್ಸೋದೇ ಇಲ್ಲ. ಪ್ರೀತಿಯಿಂದ ಮಾಡ್ಕೊಂಡು ತಗೊಂಬಂದಿದ್ದೀನಿ. ಮೊದಲು ಕುಡಿ. ಆಕ್ಚುಲಿ ನಾನಿದು ಫಸ್ಟ್ ಟೈಮ್ ಮಾಡಿರೋದು. ನಾನೇನಾದರೂ ನಾಳೆ ದಿನ ಅಡುಗೆ ಅಂತ ಮಾಡಿದ್ರು ಬಹುಶಃ ನಿನಗೋಸ್ಕರನೇ. ಪ್ಲೀಸ್ ತಗೋ.